ಕಂಡ ನೀರನ್ನು ಬಳಸಿ ಅವಳಿಗೆ ಕೊಡುವೆಯೋ, ಬಿಸಿ ರಕ್ತವಲ್ಲದೆ ಹಿನ್ನೆಲೆ ಇದೆಯೋ, ಭಾರತೀಯ ಉಸಿರಿಂದ ನೀ ಜೀವಿಸಿರುವೆ, ನಿಲ್ಲುವವರೆಗೆ ಮಾಡವಳ ಸೇವೆ. ನಾಲಾಯಕರನು ನೀ ನಾಯಕರ ಮಾಡಿ ಅಧಿನಾಯಕ ಗೀತೆಯ ಹಾಡುತ್ತಿರುವೆ, ಓಟನ್ನು ಮಾರುವುದು ಅಮ್ಮನಿಗೆ ದ್ರೋಹ, ಕತ್ತರಿಸು ಸೈನಿಕನಿಂದ ಕರ ದೇಹ, ಕತ್ತರಿಸು ಸೈನಿಕನಿಂದ ಕರ ದೇಹ, ಎತ್ತವರು ಒತ್ತವರು ಬಿತ್ತಿಹರು ಇಂದು ಎದ್ದೇಳು ಓಟುಗನಿ ನಿನ್ನೋಡಬೇಕು. ಮಹರ್ಷಿ ಅಗಸ್ತ್ಯರ ತಪೋಭೂಮಿಯಾದ ಮೇಕಂಟಿ ಏಗಂಟಿ ಯಾಗಂಟಿ ಕ್ಷೇತ್ರದ ಅಗಸ್ತ್ಯ ಪುಷ್ಕರಣಿ ಸರ್ವ ಋತುಗಳಲ್ಲೂ ನೀರು ಬಸವಣ್ಣನ ಬಾಯಲ್ಲಿ ಬರ್ತಾ ಇರುತ್ತೆ. ಅಂತರ್ಜಲ ಇಲ್ಲಿಂದ 20 ಎಕರೆಗೆ ಆಗುವಷ್ಟು ಸಾಗುವಳಿಗೆ ಈ ನೀರು ಹೋಗುತ್ತೆ. ಇದು ಆಯುರ್ವೇದಿಕ ಜಲ ಅಂತ ಸರ್ವ ರೋಗ ನಿವಾರಣೆಯಾಗಿದೆ. ಈ ಜಲ ಕೆಳಗಡೆ ಆಯುರ್ವೇದಿಕ ಗಿಡಮೂಲಿಕೆಗಳಿಗೂ ಬಳಸ್ತಾರೆ, ಕೆಳಗಡೆಯ ಪುಷ್ಕರಣಿಗೂ ಈ ನೀರು ಹೋಗ್ತಾನೆ. ಸರ್ವದ ಶತದ ಕಲಿಯುಗದ ಅಂತ್ಯದವರೆಗೂ ಹರಿಯುವಂತಹ ನೀರಿದೆ. ಇದರ ಮಂಟಪ ಇದಾಗಿದೆ. ಅಗಸ್ತ್ಯರ ತಪೋಭೂಮಿಯಾದ ಇಲ್ಲಿ ಕಗಾಸುರ ಅಗಸ್ತ್ಯರ ತಪೋಭಂಗ ಮಾಡಲೆಂದು ಬಂದು ಇಲ್ಲಿ ತುಂಬಾ ತೊಂದರೆಗಳನ್ನು ಕೊಡ್ತಾ ಇರ್ತಾರೆ. ಆಗ ಶನೇಶ್ವರನ ವಾಹನವಾದ ಕಾಗೆಯು ಇಲ್ಲಿ ಬರಕೂಡದೆಂದು ಅಗಸ್ತ್ಯರ ಒಂದು ಆಗ್ರಹವಾಗುತ್ತೆ. ಅಂದಿನಿಂದ ಇಂದಿನವರೆಗೂ ಯುಗ ಯುಗಗಳಲ್ಲಿ ಇಲ್ಲಿ ಕಾಗೆಗಳು ಇಲ್ಲ. ಹಾಗಾಗಿ ಜಾತಕದಲ್ಲಿ ಶನೇಶ್ವರ ಕಾಟ, ಶನಿ ಕಾಟ, ಚಂದಸಾ ದೋಷ, ಏಳರ ಶನಿ, ಏಳನಾಟಿ ಶನಿ, ಏಳುವರೆ ಶನಿ, ಕಡೆ ಸಾತಿ, ಕೋಟಾಪನತಿ, ಎರಡೂವರೆ ವರ್ಷ ಶನಿ, ಆ ಕಾಲದಲ್ಲಿ ಕಷ್ಟ ಸಹಿತಲು ಸಾಧ್ಯವಾದಾಗ ಈ ಕ್ಷೇತ್ರ ದರ್ಶನಕ್ಕೆ ಬರ್ತಾ ಇದ್ದಾರೆ. ಧನ್ಯವಾದ. ಎತ್ತವರು ಒತ್ತವರು ಬಿದ್ದಿಹರು ಇಂದು ಎದ್ದೇಳು ಓಟುಗನಿ ನಿನ್ನೋಡಬೇಕು, ನೋಟು ಕಳೆದವರೆಲ್ಲ ಕಾಟ ಕೊಡುತ್ತಿಗರು, ಮೂಟೆ ಕೂಡಿಟ್ಟವರ ಆಟ ಮುಗಿದಿಗುದು, ಭಾರತದ ಮನೆಗೊಪ್ಪ ಆದರೆ ಸಿಪಾಯಿ. ಭಾರತದ ಮನೆಗೊಪ್ಪ ಆದರೆ ಸಿಪಾಯಿ, ಪರಮೋಚ್ಚ ಮಟ್ಟಕ್ಕೆ ಏರುವಳು ತಾಯಿ, ಪರಮೋಚ್ಚ ಮಟ್ಟಕ್ಕೆ ಏರುವಳು ತಾಯಿ.